नमस्कार री अवळि नगर फटाफट सुद्दिगे स्वागत मत बंदेनप्प नागराज अनकतिरोदल्ल बरबेकल री नम्म ड्यूटी ऐतदे बर्री ओंदोंदु चलो चलो सुद्दि अदावो नोडको तगोणंत ಅಲ್ರಿ ಕುಡಿಯೋ ನೀರಿನ ವಿಚಾರದಾಗೂ ಲಂಚ ತಗೊಂತಾರ ಡೀಲ್ ಮಾಡ್ಕೊಂತಾರ ಅಂತಂದ್ರೆ ಇವರು ಅಂತವರು ಇರಬೇಕು ಲೆಕ್ಕ ಹಾಕ್ರಿ ಹುಬ್ಬಳ್ಳಿ ಧಾರವಾಡಕ್ಕೆ ನೀರು ಸಪ್ಲೈ ಮಾಡಕ ಎಲ್ ಅಂಡ್ ಟಿ ಕಂಪನಿಗೆ ಗುತ್ತಿಗೆ ಕೊಟ್ಟಾರ ಈ ಕಂಪನಿಯವರು ಸರಿಯಾಗಿ ನೀರು ಸಪ್ಲೈ ಮಾಡಂಗಿಲ್ಲ ಅಂತ ಹೇಳಿ ಕಂಪ್ಲೇಂಟ್ ಬಹಳ ಐತಿ ಇವರ ಮೇಲೆ ಅದಕ್ಕೆ ಎಲ್ ಅಂಡ್ ಟಿ ಕಂಪನಿ ವಿರುದ್ಧ ಪಾಲಿಕೆ ಒಳಗೆ ಪ್ರಶ್ನೆ ಮಾಡಲಾರದ ಬಾಯಿ ಮುಚ್ಚಿಕೊಂಡು ಇರಾಕ ಕಾರ್ಪೊರೇಟರ್ಗಳು ಲಂಚ ತಗೊಂಡಾರ ಅಂತ ಅಲ್ರಿ ನಾವು ವೋಟ್ ಹಾಕಿದ್ದ ಎದಕ್ಕೆ ನೀವು ಮಾಡಕತ್ತಿದ್ದ ಏನು ಅಲ್ರಿ ಏನ್ರಿ ಇವೆಲ್ಲ ಯಾರನ್ನರ ಟೀಕೆ ಮಾಡಬೇಕಂತಂದ್ರ ಮೊದಲು ನಮಗೆ ನೈತಿಕತೆ ಇರಬೇಕು ಆದ್ರೆ ಬಿಜೆಪಿ ಅವರು ನಮ್ಮನ್ನ ಟೀಕೆ ಮಾಡಕತ್ತರಲ್ಲ ಇವರಿಗೆ ಏನು ನೈತಿಕತೆ ಐತಿ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ಅವರು ಹುಬ್ಬಳ್ಳಿಯಾಗ ಪ್ರಶ್ನೆ ಮಾಡ್ಯಾರ್ರಿ ಅಲ್ರಿ ನಮ್ಮ ಮ್ಯಾಲ ಆರೋಪ ಮಾಡ್ತಿರಲ್ಲ 9 ವರ್ಷ ನೀವು ಅಧಿಕಾರದಾಗ ಇದ್ದರಲ್ಲಿ ಬಿಜೆಪಿ ಅವರು ನೀವು ಏನು ಮಾಡಿದ್ರೆ ಆಗ ಅಂತ ಸಲೀಂ ಅಹಮದ್ ಬಿಜೆಪಿ ಮೇಲೆ ಗರಂ ಆಗ್ಯಾರ ಇವತ್ತ ಕಾರ್ಪೊರೇಷನ್ ಒಳಗ ಸಾಮಾನ್ಯ ಸಭೆ ಇತ್ತ ಮೀಟಿಂಗ್ ಚಾಲು ಆಗಕ್ಕಿಂತ ಮೊದಲೇ ಕಾರ್ಪೊರೇಟರ್ಗಳು ಗದ್ದಲ ಎಬ್ಬಿಸಿಬಿಟ್ಟಾರ ಎಲ್ಲರಕ್ಕಿಂತ ಮೊದಲು ವಿಪಕ್ಷದ ಕಾರ್ಪೊರೇಟರ್ ದೊರೆರಾಜ್ ಮಣಿಕುಂಟ್ಲ ಅವರು ಬಾಯಿ ಮಾಡಿಬಿಟ್ಟಾರ ಅವರ ಜೊತೆ ಉಳಿದವರು ಗದ್ದಲ ಎಬ್ಬಿಸಿಬಿಟ್ಟಾರ ಹಾಗಾಗಿ ಇವತ್ತು ಸಭೆ ಅನ್ನೋದು ಸ್ಟಾರ್ಟಿಂಗ್ ಒಳಗೆ ಅಲ್ಲೇ ಸ್ವಲ್ಪ ಕನ್ಫ್ಯೂಷನ್ ಹಿಡಿದು ಹೋಗ್ಬಿಟ್ಟಿತ್ತು ಇನ್ನು ಈ ಕಾರ್ಪೊರೇಷನ್ ಸಾಮಾನ್ಯ ಸಭೆ ಗದ್ದಲದಾಗ ಒಂದು ಚಲೋ ಸುದ್ದಿ ಐತೆ ನೋಡ್ರಿ ಅಲ್ಲ ವಾರ್ಡ್ ನಂಬರ್ 54 ರ ಕಾರ್ಪೊರೇಟರ್ ಸರಸ್ವತಿ ದೊಂಗಡಿ ಅಕ್ಕಾರ ಅದರಲ್ಲ ಅವರು ಈಗ ತುಂಬು ಗರ್ಭಿಣಿ ಅದಾರ ಅಷ್ಟಾದರೂ ಇವತ್ತು ಅವರು ಪಾಲಿಕೆ ಸಾಮಾನ್ಯ ಸಭೆಗೆ ಬಂದಾರ ಅಲ್ರಿ ಎಲ್ಲ ಸುದ್ದಿ ಇದ್ದಂತ ಎಲ್ಲ ನೆಟ್ಟಗಿದ್ದಂತ ಕಾರ್ಪೊರೇಟರ್ಗಳು ನೆಟ್ಟಗೆ ಮೀಟಿಂಗ್ ಬರಂಗಿಲ್ಲ ಆದ್ರೆ ಇವರು ಹೆರಿಗೆ ನೋವು ಇದ್ರ ಸತ್ಯಕ್ಕೆ ಮೀಟಿಂಗಿಗೆ ಬಂದಾರ ಅಂದ್ರೆ ಅದು ಮತ್ತೆ ಗ್ರೇಟ್ನೆಸ್ ಹೌದಲ್ರಿ ಅದಕ್ಕೆ ಸರಸ್ವತಿ ದೊಂಗಡಿ ಅಕ್ಕಾರು ಹೆಸರಿಗೆ ತಕ್ಕಂಗ ಅದಾರ ಅವರಿಗೆ ಇಲ್ಲಿಂದನ ಒಂದು ನಮಸ್ಕಾರ ಹಾಕಿಬಿಡೋಣ್ರಿ ಇನ್ನು ಇದರಾಗ ಇನ್ನೊಂದು ಖುಷಿ ವಿಚಾರ ಅಂತಂದ್ರೆ ಹುಬ್ಬಳ್ಳಿ ಕಾರ್ಪೊರೇಷನ್ ಒಳಗೆ ನವೀಕರಣ ಮಾಡಿದಂಥ ಮೀಟಿಂಗ್ ಹಾಲ್ ಉದ್ಘಾಟನೆ ಮಾಡ್ಯಾರ ಇದಕ್ಕೆ 48 ಲಕ್ಷ ರೂಪಾಯಿ ಖರ್ಚು ಮಾಡ್ಯಾರಂತ ಭಾಳ ಚಲೋ ಆತು ಬಿಡ್ರಿ ಅಣ್ಣಾರ ಅಕ್ಕಾರ ಅದಕ್ಕೆ ಇದ್ರಾಗ ಏನಪ್ಪ ಅಂತಂದ್ರೆ ಸಾಲಿ ಹುಡ್ರಂಗ ನೀವೆಲ್ಲ ಗದ್ದಲ ಪದ್ಲ ಮಾಡಲಾರ್ದ ಎಲ್ಲ ಕಾರ್ಪೊರೇಟರ್ಗಳು ನೀರು ರಸ್ತೆ ಡ್ರೈನೇಜು ಕರೆಂಟು ಸ್ವಚ್ಛತೆ ಮತ್ತು ಟ್ಯಾಕ್ಸ್ ರೊಕ್ಕದ ಖರ್ಚು ವೆಚ್ಚ ಇವೆಲ್ಲ ಎಲ್ಲಿ ಹೋಯ್ತು ಏನು ಹೋಯ್ತು ಅಂತೇಳಿ ಸೀರಿಯಸ್ ಆಗಿ ಚರ್ಚೆ ಮಾಡಿಬಿಟ್ರೆ ನಮಗೂ ಖುಷಿ ನಿಮಗೂ ಖುಷಿ ಬಿಜೆಪಿ ಅಂದ್ರೆ ಈಗ ಅದು ಲೀಡರ್ಲೆಸ್ ಪಾರ್ಟಿ ಆಗಿಬಿಟ್ಟತಿ ಅಲ್ಲಿ ಯಾರೂ ಲೀಡರ್ಗಳ ಇಲ್ಲ ಆದರೆ ಈಗ ಬಿಜೆಪಿ ಕೆಲವರು ಹಿಡಿತದಾಗ ಐತಿ ಇನ್ನು ಬರುವಂಥ ಲೋಕಸಭಾ ಎಲೆಕ್ಷನ್ ಒಳಗೆ ಕಾಂಗ್ರೆಸ್ ಪಾರ್ಟಿ ಕನಿಷ್ಠ ಅಂದರು 15 ಸೀಟ್ ಗೆಲ್ತತಿ ಬೇಕಾರೆ ಕಾದ ನೋಡ್ರಿ ನೀವು ಅಂತ ಕಾಂಗ್ರೆಸ್ MLC ಜಗದೀಶ್ ಶೆಟ್ಟರ್ ಅವರು ಧಾರವಾಡದಾಗ ಹೇಳ್ಯಾರ ರೀ ಹುಬ್ಬಳ್ಳಿ ಧಾರವಾಡದಾಗ ಪ್ರಾಪರ್ಟಿ ಟ್ಯಾಕ್ಸ್ ವಸೂಲಿ ಮಾಡೋದ್ರಾಗ ಅಧಿಕಾರಿಗಳು ಫೇಲ್ ಆಗಿಬಿಟ್ಟಾರ ಅಂತ ಬಿಜೆಪಿ ಕಾರ್ಪೊರೇಟರ್ಗಳು ಆರೋಪ ಮಾಡ್ಯಾರ ನೀವು ಸರ್ವೆ ಮಾಡಲಾರ್ದ ಎಲ್ಲದಕ್ಕೂ ಪರ್ಮಿಷನ್ ಕೊಡಕ್ಕೆ ಕುಂತೀರಿ ಇನ್ನು ಎಷ್ಟೆಷ್ಟು ಆಸ್ತಿ ಕರ ಬಾಕಿ ಐತಿ ಅನ್ನೋದು ಪಕ್ಕಾ ಲೆಕ್ಕ ಆಫೀಸರ್ಗಳಿಗೆ ಇಲ್ಲ ಇಲ್ಲ ಹಂಗಂದ್ರೆ ಪಾಲಿಕೆಗೆ ಆದಾಯ ಬಾ ಅಪ್ಪ ಅಂತಂದ್ರೆ ಎಲ್ಲಿಂದ ಬರ್ಬೇಕ್ರಿ ಅಂತ ಬಿಜೆಪಿ ಕಾರ್ಪೊರೇಟರ್ಗಳು ಪ್ರಶ್ನೆ ಮಾಡ್ಯಾರ ನಮ್ಮ ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯ ಅಂದ್ರೆ ಅದಕ್ಕೆ ಒಂದು ಪ್ರತಿಷ್ಠೆ ಐತ್ರಿ ಆದ್ರೆ ಇದಕ್ಕೆ ಈಗ ದಯನೀಯ ಪರಿಸ್ಥಿತಿ ಬಂದ್ಬಿಟ್ಟತೆ ಯಾಕಂದ್ರೆ 2018ರಿಂದ ಇಲ್ಲಿ ಮಠ ಸರ್ಕಾರದಿಂದ ಏನೇನು ಅನುದಾನ ಬರಬೇಕಾಗಿತ್ತಲ್ಲ ಅದು ಬಂದೇ ಇಲ್ಲ ಹಿಂಗಾದ್ರೆ ಯೂನಿವರ್ಸಿಟಿ ನಡೆಸೋದರ ಹೆಂಗೆ ನಮಗೆ ಏನು ಕಾಡಕತ್ತಪ್ಪ ಅಂದ್ರೆ ಇದ್ರ ಬಗ್ಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸಂತೋಷ್ ಲಾಡ್ ಅವರು ಯಾಕೆ ಇಂಟ್ರೆಸ್ಟ್ ತಗೊಳಕತ್ತಿಲ್ಲ ಅವರು ಅತಿ ಸ್ಪೀಡಾಗಿ ಕಾರ್ ಹೊಂಟಿತ್ರಿ ಟೈರ್ ಬ್ಲಾಸ್ಟ್ ಆಗಿ ಸೀದಾ BRTS ಬ್ಯಾರಿಕೇಡಿಗೆ ಡಿಕ್ಕಿ ಹೊಡೆದು ಬಿಟ್ಟತಿ ಡಿಕ್ಕಿ ಹೊಡೆದು ಪಲ್ಟಿ ಆಗಿ ಬಿದ್ದತಿ ಪುಣ್ಯಕ್ಕೆ ಯಾರಿಗೂ ಏನೂ ಆಗಿಲ್ಲರಿಪ್ಪ ಆ ಉಣಕಲ್ RNS ಶೋರೂಮ್ ಐತಲ್ರಿ ಅದರ ಮುಂದೆ ಈ ಘಟನೆ ಆಗೈತೆ ನೋಡ್ರಿ ಕೋಲಿನಿಂದ ತೆಂಗಿನಕಾಯಿ ಬಿಳಸಾಕ ಹೋಗಿ ಮಾಂತೇಶ್ ಇಳಿಗೇರ್ ಅನ್ನುವಂಥ ಒಬ್ಬ ಹುಡುಗಗೆ ಕರೆಂಟ್ ಶಾಕ್ ಹೊಡೆದೈತಿ ಪರಿಣಾಮ ಹುಡುಗನ ಜೀವನ ಹೋಗಿಬಿಟ್ಟತ್ರಿ ಕಲಘಟಗಿ ತಾಲೂಕು ಭೋಗೇನಾಗರಕೊಪ್ಪ ಐತಲ್ಲ ಆ ಊರಾಗ ಈ ಘಟನೆ ಆಗೈತೆ ನೋಡ್ರಿ ಹಾಂ ಇದು ಇವತ್ತಿನ ಅವಳಿ ನಗರ ಫಟಾಫಟ ಸುದ್ದಿ ರೀ ನಾಳೆ ಮತ್ತೆ ಇದೇ ಥರ ಚಲೋ ಚಲೋ ಸುದ್ದಿ ತೊಗೊಂಡು ನಿಮ್ಮ ಮುಂದೆ ಮತ್ತೆ ಹಾಜರಾಕಿನಿ ಅಲ್ಲಿ ಮಟ್ಟ ನೀವು ಪಬ್ಲಿಕ್ ನೆಕ್ಸ್ಟ್ ನೋಡ್ಕೋ ಅಂತ ಇರ್ರಿ